2004ರವರೆಗೆ ವಾಜಪೇಯಿ ಅವರು ಪ್ರಧಾನಮಂತ್ರಿ ಆಗಿದ್ದರು. ಅವರಷ್ಟು ಯೋಗ್ಯ ಪ್ರಾಮಾಣಿಕ ಪ್ರಧಾನಿಗಳು ಇವರಲ್ಲ, ಮೋದಿ ಅಲ್ಲ. ಆವಾಗ ಇಂಡಿಯಾ ಈಸ್ ಶೈನಿಂಗ್ ಅಂತೇಳಿ ಸ್ಲೋಗನ್ ಆಯಿತು, ಅವರೇ ಬರ್ತಾರೆ ಅಂತೇಳಿ ಆಯಿತು. ಏನಾಯಿತು ಪರಿಸ್ಥಿತಿ? ಕೊನೆಗೆ ಚುನಾವಣೆ ರಿಸಲ್ಟ್ ಏನಾಯಿತು? ಅಂಥವರೇ ಸೋಲ್ಬೇಕಾಯಿತು ಪಾಪ ಅಲ್ಲ ಹೇಳೋದು ನಿಮಗೆ. ಆದ್ದರಿಂದ ಬಾತು ಮಾತ್ರ ಇವರೇನು ಮೊನ್ನೆ ಸಣ್ಣ ಪ್ರಚಾರ ಮಾಡಿದ್ರ ಕರ್ನಾಟಕದಲ್ಲಿ? ಆದರೂ ಕಾಂಗ್ರೆಸ್ಸು ಅತ್ಯಧಿಕ ಬಹುಮತದಿಂದ ಆಯ್ಕೆ ಆಗಲಿಲ್ವೋ? ಹಾಗಾದರೆ ಮೋದಿಗೆ ಬೆಲೆ ಎಲ್ಲಿ ಇಲ್ಲಿ ಬಂತು? ಆಮೇಲೆ ಒಂದು ಮಾತು ನೆನಪಿಡಬೇಕು, ಅದ್ವಾನಿಯವರು ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಆಗಿದ್ದರು, ಆಕಾಂಕ್ಷಿಗಳಾಗಿದ್ದರು 2014ರಂದು. ಅದ್ವಾನಿಯವರಿಗೆ ಆದರೆ ಮೋದಿಯವರನ್ನು ಆಯ್ಕೆ ಆಯಿತು. ಅದಕ್ಕೆ ಅದ್ವಾನಿಯವರು ಹೇಳಿದ ಮಾತು ಒಂದು ಜ್ಞಾಪಕದಲ್ಲಿ ಇಟ್ಟುಕೊಳ್ಬೇಕು ನೀವು. ರಿಪೀಟೆಡ್ಲಿ ಯು ಶುಡ್ ರಿಮೆಂಬರ್. ಅವರೇನು ಹೇಳಿದರು? ನರೇಂದ್ರ ಮೋದಿ, ನೋ, ಅದು ಆಮೇಲೆ ಬರ್ತೇನೆ, ಅದನ್ನು ಬರ್ತೇನೆ. ನರೇಂದ್ರ ಮೋದಿ ಈಸ್ ಎ ಬೆಟರ್ ಇವೆಂಟ್ ಮ್ಯಾನೇಜರ್ ದ್ಯಾನ್ ಮೈ ಸೆಲ್ಫ್ ಅಂತೇಳಿ. ಇವೆಂಟ್ ಮ್ಯಾನೇಜರ್ ನೀವು ನೋಡಿದ್ರಲ್ಲ, ಮೊನ್ನೆ ನಮ್ಮ ಇವೆಂಟ್ ಮ್ಯಾನೇಜರ್ ಯಾರು? ಪ್ರೊಫೆಸರ್ ರಾಧಾಕೃಷ್ಣ ಬಂದಿದ್ದರು ಅಲ್ವಾ? ಹಾಂ, ಆ ಥರ ಇವೆಂಟ್ ಮ್ಯಾನೇಜರ್. ಮತ್ತೆ ಬರ್ತಾರಲ್ಲ ಕೆಲವರು ನಮ್ಮ ಆ್ಯಂಕರ್ಸ್ ಅಂತ ಹೇಳ್ತಾರೆ. ಇವೆಂಟ್ ಮ್ಯಾನೇಜರ್ ಅಂದರೆ ಆ್ಯಂಕರ್ಸ್. ಅವ ಈಸ್ ಎ ಗುಡ್ ಆ್ಯಂಕರ್ ಅಷ್ಟೇ, ಗುಡ್ ಆ್ಯಂಕರ್ ಹೊರತು ಈಸ್ ನಾಟ್ ದಿ ಬೆಸ್ಟ್ ಅಡ್ಮಿನಿಸ್ಟ್ರೇಟರ್. ಇದು ದಿಸ್ ಇಸ್ ದಿ ಅದ್ವಾನಿ ಅವರ ಸ್ಟೇಟ್ಮೆಂಟಿಂದ ದಿಸ್ ಈಸ್ ಇಂಪ್ಲೈಡ್. ಈಸ್ ನಾಟ್ ಎ ಬೆಸ್ಟ್ ಅಡ್ಮಿನಿಸ್ಟ್ರೇಷನ್, ಈಸ್ ನಾಟ್ ದಿ ಬೆಸ್ಟ್ ಲೀಡರ್ ಟು ಗವರ್ನ್ ದಿ ಕಂಟ್ರಿ. ಅದು ಪ್ರೂವ್ ಆಗ್ತಾ ಇದೆ, ಬ್ರಿಟಿಷರ ಕಾಲದಿಂದಲೂ ಹೆಚ್ಚು ತಾರತಮ್ಯ ಬರ್ತಾ ಇದೆ ಬಡವರು ಶ್ರೀಮಂತರ ಮಧ್ಯೆ. 1% ಆಫ್ ದಿ ಪಾಪ್ಯುಲೇಷನ್ ಆಫ್ ದಿಸ್ ಕಂಟ್ರಿ ಆರ್ 10% ಆಫ್ ದಿ ಪಾಪ್ಯುಲೇಷನ್, ಅವರಲ್ಲಿ 90% ಆಫ್ ದಿ ವೆಲ್ತ್ ಎಕ್ಯುಮುಲೇಟ್ ಆಗಿದೆ. ಇದು ಇವರ ಆಡಳಿತ ಪರಿಸ್ಥಿತಿ. ದಿನನಿತ್ಯದ ಬದುಕು ಭಾಳ ಕಷ್ಟದಲ್ಲಿದೆ. ಅನ್ಎಂಪ್ಲಾಯ್ಮೆಂಟ್ ಹೈಯೆಸ್ಟ್ ಇದೆ, ಇಷ್ಟು ಅನ್ಎಂಪ್ಲಾಯ್ಮೆಂಟ್ ರೇಟ್ ಯಾವಾಗಲೂ ಇರಲಿಲ್ಲ. ಆದ್ದರಿಂದ ಯಾವ ಮಾನದಂಡ ನೋಡಿದರೂ ಕೂಡ, ಅದು ಚುನಾವಣೆಯಲ್ಲಿ ಹೆಚ್ಚು ಮಾತಾಡ್ತೇನೆ ನಾನು, ಈಗ ಸ್ವಲ್ಪ ಸೀಮಿತವಾಗಿ ಹೇಳ್ತೇನೆ. ಆದ್ದರಿಂದ ಅವರು ಹೇಳಿದ ಕೂಡಲೇ ಅವರೇ ಬರ್ತಾರೆ ಅಂತೇಳಿ ಏನಿಲ್ಲ, ಅರ್ಥ ಆಯ್ತಲ್ಲ. ಇಂದಿನ ರಾಜಕೀಯದ ಇತಿಹಾಸ ಓದಬೇಕು ನೀವು. 2014ರವರೆಗೆ ಅಧಿಕಾರದಲ್ಲಿ ಡಾಕ್ಟರ್ ಮನಮೋಹನ್ ಸಿಂಗ್ರ ಅಧ್ಯಕ್ಷತೆಯಲ್ಲಿದ್ದರು. ಡಾಕ್ಟರ್ ಮನಮೋಹನ್ ಸಿಂಗ್ ಈವನ್ ದಿ ಆಲ್ ದಿ ಯು ಎಸ್ ಪ್ರೆಸಿಡೆಂಟ್ ದೆನ್ ದೇ ಸೆಡ್ ಈಸ್ ದಿ ಬೆಸ್ಟ್ ಇಕಾನಮಿಸ್ಟ್ ಆಫ್ ದಿ ವರ್ಲ್ಡ್ ಅಲ್ವಾ, ಅಂತ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಇಲ್ಲಿ ಇದು ಬರೀ ಇಲ್ಲೇ ಕೊಡೋದಲ್ಲ, ಬಿ ಜೆ ಪಿಯವರು ಮಾತ್ರ ಅವರವರಿಗೆ ಸರ್ಟಿಫಿಕೇಟ್ ಕೊಟ್ಟದ್ದು. ಯಾರು ಮೋದಿ ಅಂಥ ಪ್ರೈಮ್ ಮಿನಿಸ್ಟರ್ ಕೂಡ ಸೋತದ್ದು, ಅವರ ಆಡಳಿತ ಕೂಡ ಸೋತಿದೆ. ಆದ್ದರಿಂದ ಇಡೀ ದೇಶದ ಆರ್ಥಿಕ ನಕಾಶೆಯನ್ನೇ ಬದಲಾವಣೆ ಮಾಡಿದಂಥ ಡಾಕ್ಟರ್ ಮನಮೋಹನ್ ಸಿಂಗ್ ಆ ಕೀರ್ತಿ ಇದೆ ಅವರಿಗೆ. ಇವರಿಗೆ ಯಾವ ಕೀರ್ತಿ ಇದೆ? ಏನು ಮಾಡಿದರು? ಒಳ್ಳೆ ಭಾಷಣ ಮಾಡ್ತಾ ಇದ್ದಾರೆ. ಮತ್ತು ಇವರು ಮಾಡಿದಂಥ ಒಂದು ಕೂಡ, ಅವರು ಎಷ್ಟು ಫೂಲಿಶ್ ಅಡ್ಮಿನಿಸ್ಟ್ರೇಟರ್ ಅಂತ ಹೇಳಿದರೆ, ನಾನು ಚೇರ್ಮನ್ ಆಫ್ ದಿ ಇದು ಇರುವಾಗ, ಇದು ಸ್ಟ್ಯಾಂಡಿಂಗ್ ಕಮಿಟಿ ಆನ್ ಫೈನಾನ್ಸ್ ಇರುವಾಗ ನಾನೊಂದು ತನಿಖೆ ಮಾಡಿದ್ದೆ. ಏನು, ನಮ್ಮ ದೇಶದ ಹಣ ಪರದೇಶಕ್ಕೆ ಕೊಟ್ಟು ಕಪ್ಪು ಹಣ ಅದು ಇದೆ ಇಷ್ಟು, ಅದರಲ್ಲಿ ಸುಮಾರು ಒಂದು 60,000 ಕೋಟಿ ರೂಪಾಯಿ ಬರಬೇಕು ನಮಗೆ, ಅದನ್ನು ತರಿಸ್ಬೇಕು ಅಂತೇಳಿ ವರದಿ ಕೊಟ್ಟಿದ್ದೆ. ನರಸಿಂಹರಾವ್ ಇರುವಾಗ, ಇವರು ನಮ್ಮ ಡಾಕ್ಟರ್ ಮನಮೋಹನ್ ಸಿಂಗ್ ಇರುವಾಗ ಅದರಲ್ಲೆಲ್ಲ 30,000 ಕೋಟಿ ರೂಪಾಯಿ ತಂದರು, ಭಾರತಕ್ಕೆ ವಾಪಸ್ ತಂದರು. ಈಗ ಯಾವಾಗಲಾದರೂ ಹೇಳ್ತಾರೆ ಅವರು, ಅವರು ಒಂದು ಹೇಳಿದರು ಅಧಿಕಾರಕ್ಕೆ 2014ರಲ್ಲಿ, ನಾವು ಅಧಿಕಾರಕ್ಕೆ ಬಂದರೆ ಪ್ರತಿಯೊಬ್ಬರ ಅಕೌಂಟಿಗೆ 15 ಲಕ್ಷ ತುಂಬುತ್ತೀವಿ. ಏನು ಅದು ಆಧಾರ ಏನು ನನ್ನ ವರದಿ? ಆ ವರದಿ ಅದು ಹೇಗೆ ಅವರು ಸ್ಟೇಟ್ಮೆಂಟ್ ಕೊಟ್ಟರು ಅಂದರೆ, ನನ್ನ ವರದಿ ನೋಡಿ ಕೊಟ್ಟರು, ಅವರು ಸ್ಟಡಿ ಮಾಡಲಿಲ್ಲ. ಅದನ್ನು ಹೇಗೆ ತರುವುದು ಅಂತೇಳಿ ವಿಚಾರ ಮಾಡಲಿಲ್ಲ. ಅದನ್ನು ನಾನು ಸ್ಟ್ಯಾಂಡಿಂಗ್ ಕಮಿಟಿ ಫೈನಾನ್ಸ್ ಆಗಿದ್ದರೆ, ಮುಂದುವರೆದಿದ್ದರೆ ಅದನ್ನು ಹೇಗೆ ತರುವುದು ಅಂತೇಳಿ ಸಜೆಸ್ಟ್ ಮಾಡ್ತಾ ಇದ್ದೆ. ಅಥವಾ ನಾವು ಕಾಂಗ್ರೆಸ್ನ ಸರ್ಕಾರದಲ್ಲಿ ನಾನಿದ್ದಿದ್ದರೆ ಆ ಹಣ ಹೊರಗಿನಿಂದ ದೇಶದಿಂದ ಹೇಗೆ ತರುವುದೆಂಬ ಉಪಾಯ ನಾನು ಹೇಳ್ತಾ ಇದ್ದೆ, ವರದಿ ಕೊಟ್ಟಿದ್ದೇನೆ. ಅದನ್ನು ಅನುಷ್ಠಾನ ಮಾಡುವಂಥದ್ದು ಇವ್ರಿಗೆ ಗೊತ್ತಿಲ್ಲ. ಹಾಗಾದರೆ ಹೌ ಡು ಯು ಕ್ವಾಲಿಫೈ ಬೆಟರ್ ಅಡ್ಮಿನಿಸ್ಟ್ರೇಟರ್ ಅಲ್ವಾ? ಅಥವಾ ಅದರ ವಿರುದ್ಧ ಹೋರಾಟ ಇವರು ಹೇಗೆ ಮಾಡ್ತಾರೆ? ನಾನು ನೋಡಿ, ನಾನು ಲಾ ಮಿನಿಸ್ಟರ್ ಇರುವಾಗ ಫಸ್ಟ್ ಟೈಮ್ ಇನ್ ದಿ ಕಂಟ್ರಿ, ಅದು ಎಷ್ಟು ವರ್ಷದಿಂದ ಪೆಂಡಿಂಗ್ ಇತ್ತು,
ಯಾವುದು ಈ ಲೋಕಪಾಲ್ ಭ್ರಷ್ಟಾಚಾರ ನಿಗ್ರಹ ಮಾಡತಕ್ಕಂಥ ಲೋಕಪಾಲ್ ವ್ಯವಸ್ಥೆಯನ್ನು ತಂದದ್ದೇ ಮನಮೋಹನ್ ಸಿಂಗ್ರ ಕಾಲದಲ್ಲಿ. ನಾನು ಲಾ ಮಿನಿಸ್ಟರ್ ಇರುವಾಗ ಡ್ರಾಫ್ಟ್ ಮಾಡಿ ಆ ಕಾನೂನು ತಂದೆವು, ಅನುಷ್ಠಾನ ಮಾಡಿದ್ದಾರೆ. ಅದಕ್ಕೆ ಹೆಸರೇ ಹೇಳ ಹೆಸರಿಲ್ಲದೆ ಆ ಕಾನೂನು ಡಸ್ಟ್ಬಿನ್ನಿಗೆ ಹಾಕಿಬಿಟ್ರು. ಇವರಿಗೆ ನಿಜವಾಗಿ ಹೋರಾಟ ಹಜಾರೆ ಅಷ್ಟು ಹೋರಾಟ ಮಾಡಿದ. ಅವನ ಪ್ರಯತ್ನ ವ್ಯರ್ಥ ಆಯಿತು, ನಾನು ತಂದಂಥ ಕಾನೂನು ವ್ಯರ್ಥ ಆಯಿತು. ಅದಕ್ಕೆ ಸರಿಯಾದಂಥ ಜಡ್ಜಸ್ಸನ್ನೇ ನೇಮಕ ಮಾಡ್ತಾ ಇರಲಿಲ್ಲ. ದಿಸ್ ಈಸ್ ದಿ ಫೇಟ್ ಆಫ್ ಅವರ್ ಕಂಟ್ರಿ. ಇದನ್ನೆಲ್ಲ ಜನ ಸರಿಯಾಗಿ ತಿಳ್ಕೊಂಡ್ರೆ ಈ ಮೋದಿಯ ವ್ಯವಹಾರ ಸಾಕಪ್ಪ ಅಂತೇಳಿ ನಿಟ್ಟುಸಿರುವಂಥ ಪರಿಸ್ಥಿತಿ ಬರ್ತದೆ. ಅದು ಬರ್ಬೋದು ಈ ಚುನಾವಣೆಯಲ್ಲಿ, ಆ ಕೆಲಸ ಆಗ್ಬೋದು. ಒಳ್ಳೆ ನಮ್ಮ ರಾಹುಲ್ ಗಾಂಧಿಯವರು ಒಳ್ಳೆ ಸುಮಾರು 5 ಪಾಯಿಂಟ್ ಕ್ರಮ ಕಾರ್ಯಕ್ರಮ CWC ಹೋಗಿದ್ದೆ, ನಾವು ಎಪ್ರೂವ್ ಮಾಡಿದ್ದೀವಿ. ಯಾವ ರೀತಿಯಲ್ಲಿ ದೇಶ ಬದಲಾವಣೆ ಮಾಡ್ಬೋದು, ದೇಶ ಬಡ ಶ್ರೀಮಂತರನ್ನು ಶ್ರೀಮಂತ ಮಾಡಿದ್ರೆ ಭಾಳ ದೊಡ್ಡ, ಅದರಲ್ಲಿ ಯುವ ಮೋದಿ ಬೇಕಾಗಿಲ್ಲ. ಅದಕ್ಕೆ ನಿಜವಾಗಿ ಬಡವರನ್ನು, ಬಡವರು ಯಾರಿದ್ದಾರೆ, ಹೈಯೆಸ್ಟ್ ನಂಬರ್ ಆಫ್ ಅತ್ಯಂತ ಕಡುಬಡವಿರುವಂಥ ದೇಶ ಭಾರತ, ಅತ್ಯಂತ ಅನ್ಹ್ಯಾಪಿನೆಸ್ ಇರತಕ್ಕಂಥ ದೇಶ ಭಾರತ, 136ರಲ್ಲಿ 126ನೇ ಇಂಡೆಕ್ಸ್ನಲ್ಲಿ, ಇನ್ ದಿ ಹ್ಯಾಪಿನೆಸ್ ಇಂಡೆಕ್ಸ್ ಆಫ್ ದಿ ವರ್ಲ್ಡ್ ಆರ್ಗನೈಸೇಷನ್. ಅದೆಲ್ಲ ಜನ ತಿಳ್ಕೊಳ್ಳೋದಿದ್ದರೆ ಭಾಳ ಹೇಳ್ಬೋದು. ಹಾಗೆ ಗುಡ್ ಇವೆಂಟ್ ಮ್ಯಾನೇಜರ್ ಟು ಮ್ಯಾನೇಜ್ ಹಿಮ್ಸೆಲ್ಫ್ ಟು ಬಿಕಮ್ ದಿ ಪ್ರೈಮ್ ಮಿನಿಸ್ಟರ್. ಅದು ಇವ್ರದ್ದು ನಮ್ಮ ಅದ್ವಾನಿ ಅವರ ಮಾತು ಇವತ್ತಿಗೂ ಸತ್ಯ. ಈ ಕ್ಯಾನ್ ಬಿ, ಜನ ರಿಯಲೈಸ್ ಮಾಡಬೇಕು, ನೋಡು ಈಸ್ ಓನ್ಲಿ ಎ ಇವೆಂಟ್ ಮ್ಯಾನೇಜರ್, ನಾಟ್ ಎ ಲೀಡರ್ ಆರ್ ಎ ನಾಟ್ ಎ ಅಡ್ಮಿನಿಸ್ಟ್ರೇಟರ್ ಅಂತೇಳಿ ಜನ ತಿಳ್ಕೊಳ್ಬೇಕು. ಹೇಳಿ, 10 ವರ್ಷದ ಬಿಜೆಪಿ ಆಡಳಿತದಲ್ಲಿ ಸಂವಿಧಾನ ಮೇಲೆ ಹೋಗುದಿಲ್ಲ. ನಮಗೆ ಡಾಕ್ಟರ್ ಅಂಬೇಡ್ಕರ್ ಕೊಟ್ಟಂಥ ಒಂದು ಸಂವಿಧಾನ ಏನಿದೆ ಅದು ಅತ್ಯಂತ ಜಾಗರೂಕತೆಯಿಂದ ಇಡೀ ಜಗತ್ತಿನ ಸಂವಿಧಾನಗಳನ್ನು ಪರಿಶೀಲನೆ ಮಾಡಿ ತಯಾರು ಮಾಡಿದಂಥ ಸಂವಿಧಾನ. ಅದನ್ನು ಅನೇಕ ಆಗಿನ ದೊಡ್ಡ ದೊಡ್ಡ ತ್ಯಾಗಿಗಳು ಅದಕ್ಕೆ ಅಪ್ರೂವಲ್ ಕೊಟ್ಟಿದ್ದಾರೆ, ಆಲೋಚನೆ ಮಾಡಿದ್ದಾರೆ, ಅವ್ರ ಮೈಂಡ್ ಅಪ್ಲೈ ಮಾಡಿದ್ದಾರೆ. ಈಗ ಇಲ್ಲಿ ಮೈಂಡ್ ಒಂದೇ ಇರೋದು, ದಟ್ ಈಸ್ ಮೋದಿಸ್ ಮೈಂಡ್. ಅದು ಇವತ್ತು ಬದಲಾವಣೆ ಮಾಡಬೇಕು ಅಂತೇಳಿ ಹೊರಟಿದ್ದಾರೆ ಅವರು. ಯಾಕಂದರೆ ಈಗ ಅವರು ಒಂದು ಚುನಾವಣೆ ಒಂದು ದೇಶ ಅಂತೇಳಿ ಏನು ಸ್ಲೋಗನ್ ಇದೆ, ನಥಿಂಗ್ ಬಟ್ ಇಂಪೋಸಿಂಗ್ ಎ ಅಥಾರಿಟೇಟಿವ್ ರೂಲ್, ಸರ್ವಾಧಿಕಾರ ಈ ದೇಶದಲ್ಲಿ ಸ್ಥಾಪನೆ ಮಾಡಲಿಕ್ಕೆ. ಇವನು ಈಸ್ ಫಾಲೋಯಿಂಗ್ ಪುತಿನ್, ಪುತಿನ್ನಂತೆ ತಾನೇ ಸರ್ವಾಧಿಕಾರ ಆಗಬೇಕು. ವಿರೋಧ ಪಕ್ಷಗಳು, ವಿರೋಧಿಗಳು ಯಾರು ಇರಬಾರ್ದು. ದಿಸ್ ಈಸ್ ದಿ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.